डेल्टा वन वैल्यू फाइंड आउट मारे डेल्टा वन वैल्यू क्रॉस मल्टीप्लाई फ्रॉम लेफ्ट साइड 5 × −1 − 5 − −3 × 8 − 24 अगेन राइट इन द ब्रैकेट याकेंद्रे इन माइनस साइन माइनस 5 माइनस इंटू माइनस प्लस 24 दट इज इक्वल टू माइनस 5 प्लस 24 अंदर अगेन 19 नेक्स्ट इन यावुदु उळितु डिटर्मिनेंट डेल्टा 2 अदर वैल्यू याव तर बरुत्ते नोडोणंते सो डेल्टा 2 इज इक्वल टू डिटर्मिनेंट 2578 इदु सेम प्रोसीजर क्रॉस मल्टीप्लाई फ्रॉम लेफ्ट साइड 2 × 8 = 16 माइनस राइट साइड इन द क्रॉस मल्टीप्लाई माड्री 5 × 7 = 35 ಏನಾಯಿತು 16 − 35 ಅಂದರೆ ಎಷ್ಟಾಗುತ್ತೆ −19 ಸೊ ಈ ಸ್ಟಾರ್ ಮೇಲೆ ಡಿಟರ್ಮಿನೆಂಟ್ ಡೆಲ್ಟಾ ವ್ಯಾಲ್ಯೂ ತೆಗೆದ್ರಿ ಡೆಲ್ಟಾ 1 ತೆಗೆದಿದ್ದೀರಿ ಅದೇ ಥರ ಡೆಲ್ಟಾ 2 ಈ ಮೂರು ಡಿಟರ್ಮಿನೆಂಟ್ಸಿಂದು ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಿದ ಮೇಲೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ಬೈ ಯೂಸಿಂಗ್ ದ ಫಾರ್ಮುಲಾ ಡೆಲ್ಟಾ 1 ಬೈ ಡೆಲ್ಟಾ ಡೆಲ್ಟಾ 1 ಎಷ್ಟಿದೆ 19 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ 19 19 ಡಿವೈಡೆಡ್ ಬೈ 19 ಅಂದರೆ 1 ಅದೇ ಥರ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ ವೈ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ದ ಫಾರ್ಮುಲಾ ಡೆಲ್ಟಾ 2 ಬೈ ಡೆಲ್ಟಾ ಡೆಲ್ಟಾ 2 ಎಷ್ಟಿದೆ ಮೈನಸ್ 19 ಡಿವೈಡೆಡ್ ಬೈ ಡೆಲ್ಟಾ ಎಷ್ಟಿದೆ 19 ಮೈನಸ್ 19 ಡಿವೈಡೆಡ್ ಬೈ 19 ಅಂದರೆ ಮೈನಸ್ 1 ಮೈನಸ್ ಹಾಕಬೇಕು 19 ಡಿವೈಡೆಡ್ ಬೈ 19 1 ಆದರೆ ಮೈನಸ್ ಇರೋದರಿಂದ ಇಲ್ಲಿ ಮೈನಸ್ ಸೈನ್ ಬರೀರಿ ಮೈನಸ್ 19 ಡಿವೈಡೆಡ್ ಬೈ 19 ಅಂದರೆ ಮೈನಸ್ 1 ಈಗ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ ತೊಗೊಳ್ಳೋಣಂತೆ ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಥವಾ ಕ್ರಾಮರ್ಸ್ ರೂಲ್ ಸೊ ಗಿವನ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ 2 / x ಪ್ಲಸ್ 3 / y ಈಸ್ ಈಕ್ವಲ್ ಟು 1 ಎರಡನೇ ಈಕ್ವೇಷನ್ನು 3 / x ಮೈನಸ್ 4 / y ಈಸ್ ಈಕ್ವಲ್ ಟು 2 ಇದು ಡಿಫ್ರೆಂಟ್ ಇದೆ ನಾನು ಆಗಲೇ ಎರಡು ಪ್ರಾಬ್ಲಮ್ ಮಾಡಿದ್ನಲ್ಲ ಅವೆರಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಏನು ಡಿಫ್ರೆಂಟ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿರಿ ಎಕ್ಸ್ ಏನಿದೆ ಆ ಎಕ್ಸ್ 2 ಜೊತೆ ಕೊಟ್ಟಿಲ್ಲ 2ಗೆ ಡಿನಾಮಿನೇಟ್ರಲ್ಲಿ ಕೊಟ್ಟಿದ್ದಾರೆ ಅದೇ ಥರ ವೈ 3 ಜೊತೆ ಕೊಟ್ಟಿಲ್ಲ ಇನ್ಸ್ಟೆಡ್ 3 ಡಿನಾಮಿನೇಟರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡನೇ ಈಕ್ವೇಷನಲ್ಲೂ ಅಷ್ಟೇ ಆದರೂ ಅವ್ರು ಏನು ಕೇಳ್ತಾ ಇದ್ದಾರೆ ಸಾಲ್ವ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ತಾ ಇದ್ದಾರೆ ಸೊ ಪ್ರಾಬ್ಲಮ್ ಯಾವುದಾದ್ರೂ ಇರಲಿ ನಾವು ಯೂಸ್ ಮಾಡೋದು ಡಿಟರ್ಮಿನೆಂಟ್ ಮೆಥಡು ಕ್ರಾಮರ್ಸ್ ರೂಲು ಹಾಗಾಗಿ ಸೇಮ್ ಸ್ಟೆಪ್ಸ್ ಫಸ್ಟ್ ಈಕ್ವೇಷನ್ ಯಾವುದು 2 / x ಪ್ಲಸ್ 3 / y ಈಸ್ ಈಕ್ವಲ್ ಟು 1 ಇದನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಬರೆಯೋಣಂತೆ ಸ್ಟ್ಯಾಂಡರ್ಡ್ ಫಾರಮ್ ಅಂದರೆ ಯಾವುದು ಎಕ್ಸ್ ಪ್ಲಸ್ BY ಈಸ್ ಈಕ್ವಲ್ ಟು ಡಿ ಫಾರಮಲ್ಲಿ ಯಾವ ಥರ ಬರೆಯೋದು ತೋರಿಸ್ತೀನಿ ನೋಡಿರಿ ಇಲ್ಲಿ ಎಕ್ಸ್ ಮತ್ತು ಈ ಕಾನ್ಸ್ಟೆಂಟ್ ಎರಡನ್ನೂ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ರಿ ಯಾಕೆ ಅಂದರೆ ಎಕ್ಸ್ ಡಿನಾಮಿನೇಟ್ರಲ್ಲಿದೆ 2 ನ್ಯೂಮರೇಟ್ರಲ್ಲಿದೆ ನ್ಯೂಮರೇಟ್ರೇ ಬೇರೆ ಬರ್ಕೊಳ್ಬೇಕು ಡಿನಾಮಿನೇಟ್ರೇ ಬೇರೆ ಬರ್ಕೋಬೇಕು ನ್ಯೂಮರೇಟ್ರ್ ಯಾವುದು 2 ಇಂಟು ಡಿನಾಮಿನೇಟ್ರ್ ಯಾವುದು 1 / x ನ್ಯೂಮರೇಟರ್ ಬೇರೆ ಡಿನಾಮಿನೇಟ್ರ್ ಬೇರೆ ಮಾಡ್ಕೊಳ್ರಿ ನ್ಯೂಮರೇಟರ್ 2 ಬರೆದ ಮೇಲೆ ಅಲ್ಲಿ 1 ಉಳಿತೈತಿ 1/x ಪ್ಲಸ್ ಅದೇ ಥರ 3 / yಯಲ್ಲಿ ನ್ಯೂಮರೇಟ್ರೇ ಬೇರೆ ಮಾಡ್ಕೊಳ್ರಿ ಡಿನಾಮಿನೇಟ್ರೇ ಬೇರೆ ಮಾಡ್ಕೊಳ್ರಿ ನ್ಯೂಮರೇಟ್ರ್ ಯಾವುದು 3 ಇಂಟು ಡಿನಾಮಿನೇಟ್ರ್ ಯಾವುದು 1/y ಈಸ್ ಈಕ್ವಲ್ ಟು 1 ಇದು ಫಸ್ಟ್ ಈಕ್ವೇಷನ್ ಅದೇ ಥರ ಎರಡನೇ ಈಕ್ವೇಷನ್ ಯಾವುದು 3 / x ಮೈನಸ್ 4 / y ಈಸ್ ಈಕ್ವಲ್ ಟು 2 ಈಗ ಈ ಈಕ್ವೇಷನಲ್ಲೂ ಅದೇ ಥರ ಮಾಡಿರಿ ನ್ಯೂಮರೇಟ್ರನ್ನೇ ಬೇರೆ ಬರೀರಿ ಡಿನಾಮಿನೇಟ್ರನ್ನೇ ಬೇರೆ ಬರೀರಿ ಸೊ ಈ 3 / xಲ್ಲಿ 3 ನ್ಯೂಮರೇಟರು ಎಕ್ಸ್ ಡಿನಾಮಿನೇಟ್ರು ನ್ಯೂಮರೇಟ್ರು ಡಿನಾಮಿನೇಟ್ರು ಸಪ್ರೇಟ್ ಮಾಡಿದರೆ ಫಸ್ಟ್ ನ್ಯೂಮರೇಟರ್ 3 ಬರೀರಿ 3 × ಡಿನಾಮಿನೇಟ್ರ್ ಏನಾಗುತ್ತೆ 1/x ಮೈನಸ್ 4 / yಯಲ್ಲಿ ನ್ಯೂಮರೇಟರ್ ಏನು 4 ಡಿನಾಮಿನೇಟ್ರ್ ಏನು ವೈ 1/y ಬರೀ ವೈ ಅಲ್ಲ 1/y 1/y ಈಸ್ ಡಿನಾಮಿನೇಟರ್ ಈಸ್ ಈಕ್ವಲ್ ಟು 2 ಇದು ಎರಡನೇ ಈಕ್ವೇಷನ್ ಈಗ ನಿಮಗೆ ಡಿಟರ್ಮಿನೆಂಟ್ಸ್ ಯಾವ್ಯಾವ ಬರೀಬೇಕು ಅನ್ನೋದು ಗೊತ್ತಾಗುತ್ತೆ
ಸೊ ಡಿಟರ್ಮಿನೆಂಟ್ಸ್ ಬರೆಯೋದು ಈಸಿ ಆಗುತ್ತೆ. ನೀವು ಈ ಥರ ಕೊಟ್ಟಿರೋ ಈಕ್ವೇಷನ್ನ ಈ ಥರ ಬರೆದ್ರಿ. ಫಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ ಬರೀರಿ. ಡೆಲ್ಟಾ ಬರೀಬೇಕು ಅಂದರೆ ಎಕ್ಸ್ ಕೋಎಫಿಷಿಯೆಂಟು ವೈ ಕೋಎಫಿಷಿಯೆಂಟು ಯೂಸ್ ಮಾಡಿಕೊಂಡೇ ಡಿಟರ್ಮಿನೆಂಟ್ ಡೆಲ್ಟಾ ಬರೀಬೇಕು. ಈ ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಫಸ್ಟ್ ರೋ ಯಾವ ಥರ ಬರೀಬೇಕು? ಫಸ್ಟ್ ಈಕ್ವೇಷನ್ ಯೂಸ್ ಮಾಡಿಕೊಂಡು ಫಸ್ಟ್ ಈಕ್ವೇಷನ್ನಲ್ಲಿ ಬರೋ ಕೋಎಫಿಷಿಯೆಂಟ್ಸ್ ಯಾವ್ಯಾವು? 2, 3, ಅದನ್ನು ಫಸ್ಟ್ ರೋ ಅಂತ ಬರೀರಿ. ನೆಕ್ಸ್ಟ್ ಎರಡನೇ ಈಕ್ವೇಷನ್ನಲ್ಲಿ ಬರೋ ಎಕ್ಸ್ ಕೋಎಫಿಷಿಯೆಂಟ್ ಯಾವುದು? 3. ವೈ ಕೋಎಫಿಷಿಯೆಂಟ್ ಯಾವುದು? -4. ಬರೀ 4 ಅನ್ಬೇಡ್ರಿ, -4. ಎಕ್ಸ್ ಕೋಎಫಿಷಿಯೆಂಟ್ 3, ವೈ ಕೋಎಫಿಷಿಯೆಂಟ್ -4, ಅದನ್ನು ಎರಡನೇ ರೋ ಆಗಿ ಬರೀರಿ. ಫಸ್ಟ್ ಈಕ್ವೇಷನ್ ಫಸ್ಟ್ ರೋ, ಸೆಕೆಂಡ್ ಈಕ್ವೇಷನ್ ಸೆಕೆಂಡ್ ರೋ. ದಿಸ್ ಈಸ್ ದ ಡಿಟರ್ಮಿನೆಂಟ್ ಡೆಲ್ಟಾ. ನೀವು ಡಿಟರ್ಮಿನೆಂಟ್ ಡೆಲ್ಟಾ ಬರೆದ್ರೆ ಡೆಲ್ಟಾ 1 ಡೆಲ್ಟಾ 2 ಈಸಿ ಆಗುತ್ತೆ ನೀವು ಬರೀಲಿಕ್ಕೆ. ಸೊ ಈಕ್ವೇಷನ್ಸ್ನ ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಬರೀರಿ. ಸ್ಟ್ಯಾಂಡರ್ಡ್ ಫಾರಮ್ ಅಂದರೆ AX+BY=D ಫಾರಮಲ್ಲಿ. ಈ ಕೇಸಲ್ಲಿ ನಿಮಗೆ ನ್ಯೂಮರೇಟರ್ ಡಿನಾಮಿನೇಟ್ರ್ ಎರಡು ಕೊಟ್ಟಾಗ ನ್ಯೂಮರೇಟರು ಡಿನಾಮಿನೇಟ್ರು ಎರಡನ್ನೂ ಸಪರೇಟ್ ಮಾಡ್ಕೊಳ್ರಿ. ದೆನ್ ಇಟ್ ಬಿಕಮ್ಸ್ ಈಸಿ ಟು ರೈಟ್ ದ ಡಿಟರ್ಮಿನೆಂಟ್ ಡೆಲ್ಟಾ. ಈ ಡಿಟರ್ಮಿನೆಂಟ್ ಡೆಲ್ಟಾ ಬರೆದ್ರಿ ಅಂದರೆ ಉಳಿದೆರಡು ಡಿಟರ್ಮಿನೆಂಟ್ಸ್ ನಾವು ಈಸಿಯಾಗಿ ಬರೀಬೋದು. ಡಿಟರ್ಮಿನೆಂಟ್ ಡೆಲ್ಟಾ 1=, ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿರೋ ಫಸ್ಟ್ ಕಾಲಮ್ ರಿಪ್ಲೇಸ್ ಮಾಡಿರಿ. ಕಾನ್ಸ್ಟೆಂಟ್ಸ್ ಯೂಸ್ ಮಾಡಿಕೊಂಡು 1, 2 ಯೂಸ್ ಮಾಡಿಕೊಂಡು ಫಸ್ಟ್ ಕಾಲಮ್ನ ರಿಪ್ಲೇಸ್ ಮಾಡಿರಿ. ಸೆಕೆಂಡ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೀರಿ. ದಿಸ್ ಈಸ್ ಡಿಟರ್ಮಿನೆಂಟ್ ಡೆಲ್ಟಾ 1. ಅದೇ ಥರ ಡಿಟರ್ಮಿನೆಂಟ್ ಡೆಲ್ಟಾ 2 ಬರೀಬೇಕು ಅಂದರೆ ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೆದು ಸೆಕೆಂಡ್ ಕಾಲಮ್ನ ರಿಪ್ಲೇಸ್ ಮಾಡಿರಿ. ಡೆಲ್ಟಾ ಡಿಟರ್ಮಿನೆಂಟಲ್ಲಿ ಬರೋ ಫಸ್ಟ್ ಕಾಲಮ್ 2, 3 ಬರೆದು ಎರಡನೇ ಕಾಲಮ್ನ ಕಾನ್ಸ್ಟೆಂಟ್ಸ್ 1, 2 ಇಂದ ರಿಪ್ಲೇಸ್ ಮಾಡಿರಿ. ದಿಸ್ ಈಸ್ ಡಿಟರ್ಮಿನೆಂಟ್ ಡೆಲ್ಟಾ 2. ಈಗ ಇವುಗಳು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ಲೆಫ್ಟ್ ಸೈಡ್. 2 × −4 − 8 −3 × 3 − 9 −8 − 9 ಈಸ್ −17. ಎರಡೂ ನೆಗೆಟಿವ್ ಇದೆ, ಹಾಗಾಗಿ ನೆಗೆಟಿವ್ ಸೈನ್ ಜೊತೆಗೆ ಆ್ಯಡ್ ಮಾಡ್ಕೊಳ್ರಿ. −8 − 19 ಈಸ್ −17. ಅದೇ ಥರ ಈ ಡಿಟರ್ಮಿನೆಂಟ್ ಇನ್ ವ್ಯಾಲ್ಯೂ ಡೆಲ್ಟಾ 1 ವ್ಯಾಲ್ಯೂ ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ 1 × −4 −4 ಮೈನಸ್ ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 3 × 2 = 6 −4 − 6 ಈಸ್ −10. ನೆಕ್ಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ 2 ವ್ಯಾಲ್ಯೂ ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ಲೆಫ್ಟ್ ಸೈಡ್. 2 × 2 = 4 ಮೈನಸ್ ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 1 × 3 = 3 −4 − 3 ಈಸ್ 1. ನೀವು ಡಿಟರ್ಮಿನೆಂಟ್ಸ್ ಡೆಲ್ಟಾ ಡೆಲ್ಟಾ 1 ಡೆಲ್ಟಾ 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ ಮೇಲೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಆದರೆ ಇಲ್ಲಿ ಎಕ್ಸ್ ಏನಂತ ಕೊಟ್ಟಿದ್ದಾರೆ? ಎಕ್ಸ್ನ ಎಕ್ಸ್ ಅಂತ ಕೊಟ್ಟಿಲ್ಲ. ಏನಂತ ಕೊಟ್ಟಿದ್ದಾರೆ? 1/x ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಸೇಮ್. ವೈನ ವೈ ಅಂತ ಕೊಟ್ಟಿಲ್ಲ ಇಲ್ಲಿ. ವೈನ ಏನಂತ ಕೊಟ್ಟಿದ್ದಾರೆ? 1/y ಅಂತ ಕೊಟ್ಟಿದ್ದಾರೆ. x = 1/x, y = 1/y. ಫಾರ್ಮುಲಾ ಈಸ್ ಸೇಮ್. ಫಾರ್ಮುಲಾ ಎಕ್ಸಿಗೇನು? ಡೆಲ್ಟಾ 1/Δ. ಆದರೆ ಏನು ಎಕ್ಸ್ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರ? ಇಲ್ಲ. ಅದರ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ? 1/x. ಅದನ್ನು ಇಲ್ಲಿ ಬರ್ಕೊಳ್ರಿ, 1/x. ಎಕ್ಸ್ ಜಾಗದಲ್ಲಿ 1/x. ಫಾರ್ಮುಲಾ ಚೇಂಜ್ ಆಗಲ್ಲ, ಎಕ್ಸ್ ಅಷ್ಟೇ ಚೇಂಜ್ ಆಗಿತ್ತು. ಡೆಲ್ಟಾ 1/Δ. 1/x ವ್ಯಾಲ್ಯೂ ಡೆಲ್ಟಾ 1/Δ ಆದರೆ ಇದ್ರದ್ದು ರೆಸಿಪ್ರೋಕಲ್ ಬರೀರಿ. ರೆಸಿಪ್ರೋಕಲ್ ಉಲ್ಟಾ ಬರೀಬೇಕು, ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ. ರೆಸಿಪ್ರೋಕಲ್ ಬರೆದ್ರೆ ಏನಾಗುತ್ತೆ? 1/x ಈಸ್ x/1 = Δ/Δ1. ಅಲ್ಲಿಗೆ x/1 ಅಂದರೆ ಎಕ್ಸ, ಡೆಲ್ಟಾ ವ್ಯಾಲ್ಯೂ ಎಷ್ಟು? −17. ಡಿವೈಡೆಡ್ ಬೈ ಡೆಲ್ಟಾ 1 ವ್ಯಾಲ್ಯೂ ಎಷ್ಟು? −10. ಮೈನಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿಬಿಡೋಣಂತೆ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು? 17/10. ನೋಡ್ರಿ ಎಕ್ಸ್ ವ್ಯಾಲ್ಯೂ ಬಂತ. ಅದೇ ಥರ ವೈ ವ್ಯಾಲ್ಯೂ. ವೈ ಫಾರ್ಮುಲಾ ಏನು? Δ2/Δ. ಆದರೆ ವೈ ಅಂತ ಕೊಟ್ಟಿದ್ದಾರ ಇಲ್ಲಿ? ಇಲ್ಲ. ಆ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ? 1/y ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಚೇಂಜ್ ಆಗಲ್ಲ, ವೈ ಅಷ್ಟೇ ಚೇಂಜ್ ಆಗಿರೋದು. ವೇರಿಯೇಬಲ್ ಅಷ್ಟೇ ಚೇಂಜ್ ಆಗಿದೆ, ಫಾರ್ಮುಲಾ ಚೇಂಜ್ ಆಗಲ್ಲ. ವೈ ಈಸ್ 1/y.
ಇಸ್ ಈಕ್ವಲ್ ಟು ಡೆಲ್ಟಾ ಟು ಬೈ ಡೆಲ್ಟಾ. ಒನ್ ಬೈ ವೈ ಇದೆ, ಅದರದ್ದು ರೆಸಿಪ್ರೋಕಲ್ ಏನಾಗುತ್ತೆ? ಒನ್ ಬೈ ವೈ ಇನ್ ದ ರೆಸಿಪ್ರೋಕಲ್ ವೈ ಬೈ ಒನ್. ಅದೇ ಥರ ರೈಟ್ ಸೈಡಲ್ಲಿ ಡೆಲ್ಟಾ ಟು ಬೈ ಡೆಲ್ಟಾ ರೆಸಿಪ್ರೋಕಲ್ ಡೆಲ್ಟಾ ಬೈ ಡೆಲ್ಟಾ ಟು. ಅಲ್ಲಿಗೆ ವೈ ಬೈ ಒನ್ ಅಂದರೆ ಏನಾಯಿತು? ವೈ ಈಸ್ ಈಕ್ವಲ್ ಟು ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ ಟು ಆಯಿತು. ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ? ಮೈನಸ್ ಸೆವೆಂಟೀನ್. ಡಿವೈಡೆಡ್ ಬೈ ಡೆಲ್ಟಾ ಒನ್ ವ್ಯಾಲ್ಯೂ ಎಷ್ಟಿದೆ? ಒನ್. ಸೊ ವೈ ವ್ಯಾಲ್ಯೂ ಏನಂತ ಬರಿಬೋದು ಈಗ ನಾವು? ಮೈನಸ್ ಸೆವೆಂಟೀನ್ ಡಿವೈಡೆಡ್ ಬೈ ಒನ್. ಒನ್ನಿಂದ ನೀವು ಏನೇ ಡಿವೈಡ್ ಮಾಡಿದ್ರೂ ಆ ನಂಬರ್ ಚೇಂಜ್ ಆಗೋಲ್ಲ, ಆ ನಂಬರ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಏಕೆಂದರೆ ಈ ಪ್ರಾಬ್ಲಮ್ಮು ನಾವೇನು ಲಾಸ್ಟ್ ಟೂ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಏಕೆಂದರೆ ಎಕ್ಸ್ ಎಕ್ಸ್ ಅಂತ ಕೊಟ್ಟಿಲ್ಲ, ಒನ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ವೈನ ವೈ ಅಂತ ಕೊಟ್ಟಿಲ್ಲ, ಒನ್ ಬೈ ವೈ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಇರೋ ಪ್ರಾಬ್ಲಮ್, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಈ ಥರ ಕೊಟ್ಟಾಗ. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೀನಿ ನೋಡಿ. ಒನ್ ಮೋರ್ ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್, ಆವಾಗ ನಿಮಗೆ ಪೂರ್ತಿ ಐಡಿಯಾ ಬರುತ್ತೆ ಈ ಡಿಟರ್ಮಿನೆಂಟ್ ಹೌ ಟು ಸಾಲ್ವ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್. ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಸಾಲ್ವ್ ಸೆವೆನ್ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ ಆ್ಯಂಡ್ ತ್ರೀ ಎಕ್ಸ್ ಮೈನಸ್ ಟೂ ವೈ ಮೈನಸ್ ಏಯ್ಟ್ ಈಸ್ ಈಕ್ವಲ್ ಟು ಝೀರೋ ಯೂಸಿಂಗ್ ಕ್ರಾಮರ್ಸ್ ರೂಲ್. ಸೇಮ್ ಮೆಥಡ್, ಮೆಥಡ್ ಏನು ಚೇಂಜ್ ಇಲ್ಲ ಇಲ್ಲಿ, ಬೈ ಯೂಸಿಂಗ್ ಕ್ರಾಮರ್ಸ್ ಮೆಥಡ್. ಇಲ್ಲಿ ನೋಡಿ ಸೊಲ್ಯೂಷನ್ ತೋರಿಸ್ತೀನಿ. ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ಸೆವೆನ್ ಎಕ್ಸ್ ಪ್ಲಸ್ ಟೂ ವೈ ಮೈನಸ್ ಫೈವ್ ಈಸ್ ಈಕ್ವಲ್ ಟು ಝೀರೋ, ಇದು ಒಂದು ಈಕ್ವೇಷನ್ನು. ಎರಡನೇ ಈಕ್ವೇಷನ್ನು ತ್ರೀ ಎಕ್ಸ್ ಮೈನಸ್ ಟೂ ವೈ ಮೈನಸ್ ಏಯ್ಟ್ ಈಸ್ ಈಕ್ವಲ್ ಟು ಝೀರೋ. ಏನಾದರೂ ಚೇಂಜಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಂದರೆ ಈಗ ನನ್ನ ಲಾಸ್ಟ್ ತ್ರೀ ಪ್ರಾಬ್ಲಮ್ಸ್ ಐ ಸಾಲ್ವ್, ಇದು ಏನಾದರೂ ಒಂದು ಚೇಂಜಸ್ ಇರಲೇಬೇಕಲ್ಲ, ಒಂದೇ ಥರ ಪ್ರಾಬ್ಲಮ್ಸ್ ಅಂತ ನಾನು ಮಾಡ್ತಾ ಇಲ್ಲ. ಸ್ವಲ್ಪ 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 ಚೇಂಜಸ್ ಇದ್ದಾವೆ, ಆ ಚೇಂಜಸ್ನ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಏನು ಚೇಂಜಸ್ ಇದೆ ಹೇಳ್ರಿ? ಇಲ್ಲಿ ಏನಾಗಿದೆ? ಸೆವೆನ್ ಎಕ್ಸ್ ಪ್ಲಸ್ ಟೂ ವೈ ಲೆಫ್ಟ್ ಸೈಡಲ್ಲಿ ಇದೆಯಾ? ಇದೆ. ಆದರೆ ಅದ್ರ ಜೊತೆಗೆ ಕಾನ್ಸ್ಟೆಂಟ್ ಇದೆ, ಮೈನಸ್ ಫೈವ್. ಆ ಮೈನಸ್ ಫೈವ್ ಅನ್ನೋ ಕಾನ್ಸ್ಟೆಂಟ್ ಲೆಫ್ಟ್ ಸೈಡಲ್ಲೇ ಬರೆದಿದ್ದಾರೆ, ಎಕ್ಸ್ ವೈ ಜೊತೆಗೆ ಬರೆದಿದ್ದಾರೆ. ಅದನ್ನು ನಾವೇನು ಮಾಡಬೇಕು? ರೈಟ್ ಸೈಡ್ ತೊಗೊಂಡು ಬರಬೇಕು. ಮೈನಸ್ ಫೈವ್ ರೈಟ್ ಸೈಡ್ ಬಂದರೆ ಏನಾಗುತ್ತೆ? ಪ್ಲಸ್ ಫೈವ್. ಇದೇ ಚೇಂಜ್. ಈ ಥರ ಸಣ್ಣ 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 ಚೇಂಜಸ್ ಇರ್ತವೆ ಪ್ರಾಬ್ಲಮ್ಮಲ್ಲಿ, ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಅದೇ ಥರ ಎರಡನೇ ಈಕ್ವೇಷನ್ನಲ್ಲಿ ಏನಾಗಿದೆ? ತ್ರೀ ಎಕ್ಸ್ ಮೈನಸ್ ಟೂ ವೈ ಕೊಟ್ಟಿದ್ದಾರೆ, ಜೊತೆಗೆ ಮೈನಸ್ ಏಯ್ಟನ್ನು ಕಾನ್ಸ್ಟೆಂಟ್ನೂ ಕೊಟ್ಟಿದ್ದಾರೆ. ಅದು ಯಾವ ಸೈಡ್ ಇರಬೇಕಾಗಿತ್ತು? ರೈಟ್ ಸೈಡಲ್ಲಿ ಇರಬೇಕಾಗಿತ್ತು. ಅದನ್ನು ಲೆಫ್ಟ್ ಸೈಡಲ್ಲೇ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಅದನ್ನು ರೈಟ್ ಸೈಡಿಗೆ ತೊಗೊಂಡು ಬನ್ನಿರಿ. ಮೈನಸ್ ಏಯ್ಟ್ನ ರೈಟ್ ಸೈಡಿಗೆ ತೊಗೊಂಡು ಬಂದರೆ ಪ್ಲಸ್ ಏಯ್ಟ್ ಆಗುತ್ತೆ. ನಾವು ಯಾವಾಗಲೂ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರಮಲ್ಲೇ ಬರೀಬೇಕು. ಯಾವ ಫಾರಮ್ಮು? ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಡಿ, ಈ ಫಾರಮಲ್ಲೇ ಬರೀಬೇಕು. ಅಂದರೆ ಎಕ್ಸ್ ಟರ್ಮ್ ವೈ ಟರ್ಮ್ ಮಾತ್ರ ಲೆಫ್ಟ್ ಸೈಡಲ್ಲಿ ಇರಬೇಕು, ಕಾನ್ಸ್ಟೆಂಟ್ ರೈಟ್ ಸೈಡಲ್ಲೇ ಇರಬೇಕು. ಇದೇ ಫಾರಮಲ್ಲೇ ನೀವು ಕೊಟ್ಟಿರೋ ಈಕ್ವೇಷನ್ನ ಬರೀಬೇಕು. ನೀವು ಈ ಥರ ಬರೆದ್ರಿ ಅಂದರೆ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಡೆಲ್ಟಾ ಡೆಲ್ಟಾ ಒನ್ ಡೆಲ್ಟಾ ಟು ಬರೆಯೋದು ಈಸಿ ಆಗುತ್ತೆ. ಸೊ ಡಿಟರ್ಮಿನೆಂಟ್ ಡೆಲ್ಟಾ ಏನಾಗುತ್ತೆ ಹೇಳ್ರಿ? ಫಸ್ಟ್ ಈಕ್ವೇಷನ್ನಲ್ಲಿರೋ ಕೋಎಫಿಷಿಯೆಂಟ್ಸ್ ಯಾವ್ಯಾವು? ಸೆವೆನ್ ಟು ಫಸ್ಟ್ ರೋ. ಸೆಕೆಂಡ್ ಈಕ್ವೇಷನ್ನಲ್ಲಿರೋ ಕೋಎಫಿಷಿಯೆಂಟ್ಸ್ ಯಾವುದು? ತ್ರೀ ಮೈನಸ್ ಟು, ಇದು ಡಿಟರ್ಮಿನೆಂಟ್ ಡೆಲ್ಟಾ. ನೆಕ್ಸ್ಟ್ ಡೆಲ್ಟಾ ಒನ್ ಡಿಟರ್ಮಿನೆಂಟ್ ಏನು? ಫಸ್ಟ್ ಕಾಲಮ್, ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ನ ರಿಪ್ಲೇಸ್ ಮಾಡಿರಿ ಯಾವುದರಿಂದ? ಫೈವ್ ಏಯ್ಟಿಂದ. ಸೆಕೆಂಡ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೀರಿ, ಇದು ಡಿಟರ್ಮಿನೆಂಟ್ ಡೆಲ್ಟಾ ಒನ್. ನೆಕ್ಸ್ಟ್ ಡೆಲ್ಟಾ ಟು, ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಅದನ್ನು ಹಾಗೆ ಬರೀರಿ, ಸೆಕೆಂಡ್ ಕಾಲಮ್ನ ರಿಪ್ಲೇಸ್ ಮಾಡಿರಿ ಕಾನ್ಸ್ಟೆಂಟ್ಸಿಂದ, ಇದು ಡಿಟರ್ಮಿನೆಂಟ್ ಡೆಲ್ಟಾ ಟು. ಇವು ಬರೆದ ಮೇಲೆ ವ್ಯಾಲ್ಯೂ ಡಿಟರ್ಮಿನೆಂಟ್ ಆಫ್ ಸೆಕೆಂಡ್ ಆರ್ಡರ್ ಇವ್ಯಾಲ್ಯುಯೇಟ್ ಮಾಡೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿಕೊಂಡು. ಕ್ರಾಸ್ ಮಲ್ಟಿಪ್ಲೈ ಲೆಫ್ಟ್ ಸೈಡಿಂದಲೇ ಮಾಡಬೇಕು. ಸೆವೆನ್ ಇಂಟು ಮೈನಸ್ ಟು ಮೈನಸ್ ಫೋರ್ಟೀನ್, ಮೈನಸ್ ಟೂ ಇಂಟು ತ್ರೀ ಸಿಕ್ಸ್. ಏನಾಯ್ತು ಅಲ್ಲಿಗೆ? ಮೈನಸ್ ಫೋರ್ಟೀನ್ ಮೈನಸ್ ಸಿಕ್ಸ್ ಅಂದರೆ ಮೈನಸ್ ಟ್ವೆಂಟಿ. ನೆಕ್ಸ್ಟ್ ಡೆಲ್ಟಾ ಒನ್ ಡಿಟರ್ಮಿನೆಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಫೈವ್ ಇಂಟು ಮೈನಸ್ ಟು ಮೈನಸ್ ಟೆನ್, ಮೈನಸ್
2 into 8, 16. ಇದ್ರ ಮೇಲೆ ಏನಾಯಿತು? ಮೈನಸ್ 10 ಮೈನಸ್ 16 ಈಸ್ ಮೈನಸ್ 26. ಅದೇ ಥರ ಡೆಲ್ಟಾ 2 ವ್ಯಾಲ್ಯೂ ಲೆಫ್ಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 7 ಇಂಟು 8, 7 ಏಟ್ಸ 42 ಮೈನಸ್ ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 5 ತ್ರೀಸ 15, 42 ಮೈನಸ್ 15 ಅಂದರೆ 27, ಸರಿನಾ? ಎಸ್. ಈಗ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ ಮೇಲೆ ಎಕ್ಸಿಗೆ ಫಾರ್ಮುಲಾ ಬರೀರಿ. ಎಕ್ಸ್ ಈಸ್ ಡೆಲ್ಟಾ 1 ಬೈ ಡೆಲ್ಟಾ, ಫಾರ್ಮುಲಾ ಚೇಂಜ್ ಆಗಲ್ಲ. ಡೆಲ್ಟಾ 1 ವ್ಯಾಲ್ಯೂ ಎಷ್ಟು? ಮೈನಸ್ 26 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಎಷ್ಟು? ಮೈನಸ್ 20. ಸಿಂಪ್ಲಿಫಿಕೇಷನ್ ಅಂದರೆ ಸೈನ್ ವೈಸ್ ಸಿಂಪ್ಲಿಫೈ ಮಾಡಿರಿ. 26 ಡಿವೈಡೆಡ್ ಬೈ 20 ಅಂದರೆ ಎಕ್ಸಾಕ್ಟ್ ಡಿವೈಡ್ ಆಗಲ್ಲ, ನಾನು ಸೈನ್ ಅಷ್ಟೇ ಕ್ಯಾನ್ಸಲ್ ಮಾಡ್ತೀನಿ. ಮೈನಸ್ ಡಿವೈಡೆಡ್ ಬೈ ಮೈನಸ್ ಅಂದರೆ ಪ್ಲಸ್, 26 ಡಿವೈಡೆಡ್ ಬೈ 20 ಅಂತಲೇ ಬರೀತೀನಿ. ಆರ್ ಅದರ್ವೈಸ್ ನೀವು 2 ಇಂದ ಕ್ಯಾನ್ಸಲ್ ಮಾಡಿ, 2 ಒನ್ಸ 2 ತ್ರೀಸ, ಇಲ್ಲಿ 2 ಟೆನ್ಸ, ನೀವು ಈ ವ್ಯಾಲ್ಯೂನೂ ಬರಿಬೋದು. 13 ಬೈ 10 ಅಂತಲೂ ಬರಿಬೋದು, ಅಥವಾ 26 ಬೈ 20 ಅಂತಲೂ ಬರಿಬೋದು. ನೆಕ್ಸ್ಟ್ ವೈ ಈಸ್ ಫಾರ್ಮುಲಾ ಬರ್ಕೊಳ್ರಿ. ಡೆಲ್ಟಾ 2 ಬೈ ಡೆಲ್ಟಾ ದಟ್ ಈಸ್ ಈಕ್ವಲ್ ಟು 27 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ, ಸಾರಿ ಡೆಲ್ಟಾ 2 ವ್ಯಾಲ್ಯೂ 27, ಡೆಲ್ಟಾ ವ್ಯಾಲ್ಯೂ ಮೈನಸ್ 20. ಇದು ಯಾವುದಕ್ಕೂ ಯಾವುದರಿಂದಲೂ ಡಿವೈಡ್ ಆಗಲ್ಲ. ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ, ಸಿಂಪ್ಲಿಫಿಕೇಷನ್ ಆಗಲ್ಲ. ಆ್ಯಸ್ ಇಟ್ ಈಸ್ ಬರೀರಿ. ನೀವು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿಕೊಂಡು ಫ್ರ್ಯಾಕ್ಷನ್ನಲ್ಲಿ ಬರೀಬೇಡ್ರಿ. ಇಲ್ಲಿ ಕ್ಯಾಲ್ಕುಲೇಟ್ರ್ ಇಂಥವಕ್ಕೆಲ್ಲ ಯೂಸ್ ಮಾಡಬೇಡ್ರಿ. ಫ್ರ್ಯಾಕ್ಷನ್ನಲ್ಲಿ ಆನ್ಸರ್ನ ಇಡಬೇಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು 13 ಬೈ 10 ಹೀಗೆ ಬರೀರಿ. ವೈ ಈಸ್ ಈಕ್ವಲ್ ಟು 27 ಬೈ ಮೈನಸ್ 20 ಆ್ಯಸ್ ಇಟ್ ಈಸ್ ಬರೀರಿ. ಫ್ರ್ಯಾಕ್ಷನ್ನಲ್ಲಿ ಇಡಬೇಡ್ರಿ ಆನ್ಸರ. ಇದು ಒಂದು ಟೈಪ್. ಒಂದು ಟೈಪ್ ಅಂದರೆ ಸಾಲ್ವ್ ದಿ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ಅನ್ನೋನ್ಸ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಟೂ ಅನ್ನೋನ್ಸ್ ಅಂದರೆ ಎಕ್ಸ್ ಮತ್ತು ವೈ. ಟೂ ಅನ್ನೋನ್ಸ್ ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಎರಡು ಈಕ್ವೇಷನ್ಸ್ ಬೇಕು. ಟೂ ಅನ್ನೋನ್ಸ್ ಮೀನ್ಸ್ ಟೂ ಈಕ್ವೇಷನ್ಸ್. ಇನ್ನು ಎರಡನೇ ಟೈಪ್ ಯಾವುದು? ತ್ರೀ ವೇರಿಯಬಲ್ಸ್ ಎಕ್ಸ್ ವೈ ಝಡ್ ಇನ್ನೊಂದು ವೇರಿಯಬಲ್ ಕೊಡುತ್ತೆ, ಅದು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಇನ್ ತ್ರೀ ಅನ್ನೋನ್ಸ್ ಅಂತ ಕರಿತೀವಿ. ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಇನ್ ತ್ರೀ ಅನ್ನೋನ್ಸ್. ನೋಡ್ರಿ ಏನಂತ, ತ್ರೀ ಅನ್ನೋನ್ಸ್ ಎ ಎಕ್ಸ್ ಪ್ಲಸ್ ಬಿ ವೈ ಅಷ್ಟೇ ಬರಿತಾ ಇದ್ವಿ. ಈಗೇನು ಮಾಡ್ತಿದ್ದೀವಿ, ಇನ್ನೊಂದು ಅನ್ನೋನ್ ಝಡ್ನ ಸೇರಿಸ್ತಾ ಇದ್ವಿ. ಸಿ ಝಡ್ ಈಸ್ ಈಕ್ವಲ್ ಟು ಟಿ. ಮೂರು ಅನ್ನೋನ್ ಇದ್ದಾವೆ, ಯಾವ್ಯಾವು? ಎಕ್ಸ್ ವೈ ಝಡ್. ತ್ರೀ ಅನ್ನೋನ್ಸ್ ಎಕ್ಸ್ ವೈ ಝಡ್. ಅನ್ನೋನ್ ಅಂದರೆ ವೇರಿಯಬಲ್, ಅವುಗಳ ವ್ಯಾಲ್ಯೂ ಗೊತ್ತಿಲ್ಲ. ಆ ಅನ್ನೋನ್ಗಳಿಗೆ ನಾವೇನಂತ ಕರಿತೀವಿ? ವೇರಿಯಬಲ್ಸ್ ಅಂತ ಕರಿತೀವಿ. ತ್ರೀ ಅನ್ನೋನ್ಸ್ ಎಕ್ಸ್ ವೈ ಝಡ್ ಅನ್ನೋನ್ ಊಸ್ ವ್ಯಾಲ್ಯೂ ಈಸ್ ನಾಟ್ ನೋನ್. ಸೊ ಎಕ್ಸ್ ವೈ ಝಡ್ ಇವು ಮೂರು ಅನ್ನೋನ್ಸ್. ಡಿ ಅನ್ನೋದು ಕಾನ್ಸ್ಟೆಂಟ್. ಈ ಮೂರು ಅನ್ನೋನ್ಸ್ ಕೊಟ್ಟಿದ್ದಾರೆ, ಈ ಮೂರು ಅನ್ನೋನ್ಸ್ ವ್ಯಾಲ್ಯೂನು ನಾವು ಫೈಂಡ್ ಔಟ್ ಮಾಡಬೇಕು. ಇದು ಎರಡನೇ ಟೈಪ್ ಕ್ರಾಮರ್ಸ್ ರೂಲ್ನ ಯೂಸ್ ಮಾಡೋದು. ಕ್ರಾಮರ್ಸ್ ರೂಲ್ನ ಯೂಸ್ ಮಾಡಿಕೊಂಡು ಎರಡನೇ ಟೈಪ್ ಪ್ರಾಬ್ಲಮ್ಸು, ಅದು ಯಾವುದು ಅಂದರೆ ಸಾಲ್ವ್ ಲೀನಿಯರ್ ಈಕ್ವೇಷನ್ಸ್ ಇನ್ ತ್ರೀ ಅನ್ನೋನ್ಸ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್ ಅಂತ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದೋಣ. ನಿಮಗೆ ನಿನ್ನೆ ಕ್ಲಾಸು ಮತ್ತು ಇವತ್ತು ಕ್ಲಾಸ್ ಏನಾಗಿದೆ ಅದನ್ನು ನೀವು ಇದರಲ್ಲಿ ಬರ್ಕೊಳೋಕ್ಕಾಗಲ್ಲ, ಯಾಕೆಂದರೆ ನಾವಿಲ್ಲಿ ಬರ್ಕೊಳ್ಳೋಕ್ಕೆ ಟೈಮ್ ಕೊಟ್ಟಿಲ್ಲ. ಹಾಗಾಗಿ ನಿನ್ನೆ ಕ್ಲಾಸು ಮತ್ತು ಇವತ್ತಿಂದು ಕ್ಲಾಸ್ನ ಏನು ಮಾಡಿದ್ದೀನಿ ಅದರದ್ದು ನೋಟ್ಸ್ನ ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀವಿ. ಆ ನೋಟ್ಸ್ನ ನೀವೇನು ಮಾಡಬೇಕು, 200 ಪೇಜ್ ಲಾಂಗ್ ಅನ್ರೂಲ್ಡ್ ನೋಟ್ಬುಕ್ ಇಡ್ರಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಿಗೆ. ಆ ಅನ್ರೂಲ್ಡ್ ನೋಟ್ಬುಕ್ಕಲ್ಲಿ ನಾವೇನು ನೋಟ್ಸ್ನ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀವಲ್ಲ ಅದರಲ್ಲಿ ಬರಿತಾ ಬನ್ನಿ. ಹಾಗೆ ಪ್ರಾಬ್ಲಮ್ಸ್ನೂ ಕಳಿಸ್ತೀವಿ, ಆ ಪ್ರಾಬ್ಲಮ್ಸ್ನೂ ಅದರಲ್ಲಿ ಸಾಲ್ವ್ ಮಾಡ್ತಾ ಬನ್ನಿರಿ. ನಿಮಗೆ ನಾವು ನಿಮ್ಮ ಏನು ಅರ್ಥ ಆಗಿಲ್ಲ, ನಿಮ್ಮ ಡೌಟ್ಸ್ ಏನು, ಅಥವಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಡೌಟ್ಸ್ ಬರುತ್ತೆ, ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದು ಕರೆಕ್ಟ್ ಇದೇನಲ್ಲೋ ಅಂತ ನಿಮಗೂ ಚೆಕ್ ಮಾಡ್ಕೋಬೇಕು. ಇವೆಲ್ಲವೂ ಮಾಡಬೇಕು ಅಂದರೆ ನೀವು ಕಾಲೇಜಿಗೆ ಬರಬೇಕು. ಆದರೆ ನೀವು ಈಗಲೇ ಬರೋಂಗಿಲ್ಲ, ನಾವು ನಿಮಗೆ
ಟೈಮ್ ಹೇಳ್ತೀವಿ. ಆ ಟೈಮಲ್ಲಿ ಬಂದು ನೀವು ನೋಟ್ಸ್ ತೋರಿಸ್ಕೊಂಡು ನಿಮ್ಮವೇನು ಡೌಟ್ಸ್ ಇದ್ದಾವೆ ಅವನ್ನ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನಾವು ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀವಿ. ನಾವೇನು ಇನ್ಫಾರ್ಮೇಷನ್ ಕೊಡ್ತೀವಿ ನಿಮ್ಮ ವಾಟ್ಸಪ್ಪಲ್ಲಿ ಅದರ ಪ್ರಕಾರ ನೀವು ಬರಬೇಕು. ಗೊತ್ತಾಯ್ತರ? ಇದು ಇದಿಷ್ಟು ನೋಟ್ಸ್ನ ನೀವು ಗೋ ಆನ್ ರೈಟಿಂಗ್. ಪ್ರತಿದಿನ ನಾವೇನು ಕಳಿಸ್ತಾ ಹೋಗ್ತೀವಿ ಅದನ್ನು ಅವತ್ತಿಂದ ಅವತ್ತೇ ಬರೀರಿ ಪ್ಲಸ್ ಕಲೀರಿ. ಇಲ್ಲಾಂದರೆ ಮ್ಯಾಥಮೆಟಿಕ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಅವತ್ತಿಂದ ಅವತ್ತೇ ವರ್ಕ್ ಮಾಡಿರಿ. ಸೊ ಒಂದು ಸತಿ ಮಾಡಿದರೆ ಅರ್ಥ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ನ ಅದನ್ನು ಒಂದೆರಡು ಮೂರು ಟೈಮು ರಿಪೀಟ್ ಮಾಡ್ಕೊಳ್ರಿ. ಅಂದರೆ ನಾನು ನೋಟ್ಸಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೇ ಕಳಿಸಿದ್ದೀನಿ. ಆ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ನೇ ಒಂದೆರಡು ಮೂರು ಸತಿ ನೀವೇ ಮಾಡಿರಿ, ಸ್ವಂತಕ್ಕೆ ಮಾಡಿರಿ, ಅರ್ಥ ಆಗುತ್ತೆ ಅವಾಗ. ಆಮೇಲೂ ನಿಮಗೆ ಡೌಟು ಅಥವಾ ಅರ್ಥ ಆಗಿಲ್ಲ, ಪ್ರಾಬ್ಲಮ್ಸ್ ಮಾಡಿದ್ದು ಸರಿ ಇದೇನೋ ಇಲ್ಲೋ ಅನ್ನೋ ಡೌಟ್ಸ್ ಎಲ್ಲ ಬರ್ತವೆ, ನಾ ಹೇಳಿದ್ನಲ್ಲ ನಿಮಗೆ ವಾಟ್ಸಪ್ಪಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಯಾವಾಗ ಕಾಲೇಜಿಗೆ ಬರಬೇಕು ಅನ್ನೋದನ್ನು, ಆವಾಗ ನೀವು ಅದರ ಪ್ರಕಾರ ಬರುವಂತೀರಿ.